ಸ್ನೇಹಿತರೇ, ಹೊಸ ಹೊಸ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖ್ಯಮಂತ್ರಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಅಧ್ಯಾಯ 12 ವಿದ್ಯುತ್ ಶಕ್ತಿ ಘಟಕಗಳನ್ನು ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಓದಿರ್ತಕ್ಕಂಥದ್ದು. ಈಗ ವಿದ್ಯುತ್ ಶಕ್ತಿ ಘಟಕದಲ್ಲಿ ಪ್ರಾರಂಭದಲ್ಲಿ ವಿದ್ಯುತ್ ಮಂಡಲ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂದರೆ ವಿದ್ಯುತ್ ಪ್ರವಾಹದ ನಿರಂತರವಾದ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಕರೆಯಲಾಗ್ತದೆ. ಅಂದರೆ ವಿದ್ಯುತ್ತನ್ನು ಹಾಯಿಸಲು ನಾವು ಮಾಡಿಕೊಂಡಂತಹ ಒಂದು ವ್ಯವಸ್ಥೆನ ಅದಕ್ಕೆ ವಿದ್ಯುತ್ ಮಂಡಲ ಅಂತ ಕರೆಯಲಾಗ್ತದೆ. ಒಂದು ಸರಳ ವಿದ್ಯುತ್ ಮಂಡಲ ಕನಿಷ್ಠವಾಗಿ ಒಂದು ಬ್ಯಾಟ್ರಿಯನ್ನು, ಒಂದು ಸ್ವಿಚ್ಚನ್ನು, ಒಂದು ಎಲೆಕ್ಟ್ರಿಕಲ್ ಬಲ್ಬನ್ನು ಹೊಂದಿರತಕ್ಕಂಥದ್ದು. ವಿದ್ಯುತ್ ಮಂಡಲದ ಮೂಲಕ ನಾವು ವಿದ್ಯುತ್ತನ್ನು ಹಾಯಿಸಬೇಕಾದ್ರೆ ಅಲ್ಲಿ ಒಂದು ಮಂಡಲ ರಚನೆ ಆಗಿರಬೇಕಾಗ್ತದೆ. ಆ ಮಂಡಲದಲ್ಲಿ ಏಕಮಾನ ಸಮಯದಲ್ಲಿ ಉನ್ಮಿಷ್ಟ ಕ್ಷೇತ್ರದ ಮೂಲಕ ಈ ಆವೇಶಗಳನ್ನ ಪ್ರವೇಶಿಸುವಂಗೆ ಮಾಡ್ತೇವೆ. ಅದಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಕರೆಯಲಾಗ್ತದೆ. ಅದಕ್ಕೆ ಅದರ ವಿದ್ಯುತ್ ಪ್ರವಾಹ ಅಂದರೆ ಒಂದು ಏಕಮಾನ ಸಮಯದಲ್ಲಿ ಒಂದು ನಿಷ್ಠ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನು ವಿದ್ಯುತ್ ಪ್ರವಾಹ ಅಂತ ಕರೆಯಲಾಗ್ತದೆ, ಅಥವಾ ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಅಂತ ಕರೆಯಲಾಗ್ತದೆ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗ್ತದೆ. ಎಲೆಕ್ಟ್ರಾನ್ ಅಂದರೆ ವಿದ್ಯುತ್ ಆವೇಶಗಳು ಋಣಾತ್ಮಕ ಆವೇಶಗಳಾಗಿರ್ತದೆ. ಇನ್ನು ಅದನ್ನು ಕಂಡಿಡ್ತಕ್ಕಂಥ ಸೂತ್ರ, ವಾಹಕದ ಯಾವುದೇ ಅಡ್ಡ ಕೊಯ್ತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದಷ್ಟು ಒಟ್ಟು ಆವೇಶಗಳು ಚಲಿಸಿದಾಗ ವಾಹಕದ ಅಡ್ಡ ಕೊಯ್ತದಲ್ಲಿ ಪ್ರವೇಶಿಸುವ ವಿದ್ಯುತ್ ಪ್ರವಾಹ I=Q/T ಆಗ್ತದೆ. ವಿದ್ಯುತ್ ಆವೇಶದ SI ಏಕಮಾನ ಕೂಲಂ. 1 ಕೂಲಂ ಎಂದರೆ 6×10⁻¹⁸ ಎಲೆಕ್ಟ್ರಾನ್ಗಳಿಗೆ ವಿದ್ಯುತ್ ಆವೇಶಕ್ಕೆ ಸಮವಾಗಿರ್ತದೆ. ಇಲ್ಲಿ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರು, ವಿದ್ಯುತ್ ಆವೇಶದ ಏಕಮಾನ ಕೂಲಂ, ಆಮೇಲೆ ಸಮಯದ ಏಕಮಾನ ಸೆಕೆಂಡಾಗಿರ್ತದೆ. ಆದ್ದರಿಂದ 1 ಆಂಪಿಯರ್ = 1 ಕೂಲಂ/1 ಸೆಕೆಂಡ್ ಆಗಿರ್ತದೆ. ಇಂಥ ವಿದ್ಯುತ್ ಪ್ರವಾಹನ ಅಳತೆ ಮಾಡೋಕ್ಕೆ ಬೇರೆ ಬೇರೆ ಸಾಧನಗಳನ್ನು ಬಳಕೆ ಮಾಡ್ತವೆ. ಅಲ್ಪ ಪ್ರಮಾಣದ ವಿದ್ಯುತ್ ಇದ್ದಾಗ ಅದನ್ನು ಅಳತೆ ಮಾಡಲು ಬಳಕೆ ಮಾಡತಕ್ಕಂಥ ಸಾಧನ ಮಿಲಿ ಆಂಪಿಯರ್ ಅಥವಾ ಮೈಕ್ರೋ ಆಂಪಿಯರ್ನಿಂದ ವ್ಯಕ್ತಪಡಿಸಲಾಗ್ತದೆ. ಇನ್ನು ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುವ ಸಾಧನ ಏನೆಂದರೆ ಎಮೀಟರನ್ನು ಬಳಕೆ ಮಾಡಲಾಗ್ತದೆ. ಇನ್ನು ಒಂದು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಎಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗ್ತದೆ. ನೆನ್ಪಿಟ್ಕೋರಿ, 1 mA ಅಂದಾಗ 10⁻³ ಎಂಪಿಯರ್ಗೆ ಸಮ ಇರ್ತದೆ. ಮೈಕ್ರೋ ಎಂಪಿಯರ್ ಅಂದಾಗ 10⁻⁶ ಎಂಪಿಯರ್ಗೆ ಸಮವಾಗಿರ್ತದೆ. ಇನ್ನು ವಿದ್ಯುತ್ ವಿಭವ ಮತ್ತು ವಿಭವಾಂತರ. ವಿಭವಾಂತರ ಅಂದಾಗ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವೆ ವಿದ್ಯುತ್ ವಿಭವಾಂತರವನ್ನು, ಒಂದು ಏಕಮಾನ ಆವೇಶವನ್ನು 1 ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗ್ತಕ್ಕಂಥ ಕೆಲಸ. 2 ಬಿಂದುಗಳ ನಡುವಿನ ವಿಭವಾಂತರ V=Q/ಆವೇಶ, V=W/Q ಆಗ್ತದೆ. ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್. ವೋಲ್ಟ್ ಎಂದರೇನು? ವೋಲ್ಟ್ ಅಂದರೆ ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನು 1 ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರ್ತದೆ. 1 ವೋಲ್ಟ್ = 1 ಜೌಲ್/1 ಕೂಲಂ. ವಿಭವಾಂತರವನ್ನು ಯಾವಾಗಲೂ ವೋಲ್ಟಾಮೀಟರ್ ಎಂಬ ಸಾಧನದ ಮೂಲಕ ಬಳಕೆ ಮಾಡಲಾಗ್ತದೆ. ವೋಲ್ಟಾಮೀಟರನ್ನು ಯಾವಾಗಲೂ ಸಮಾಂತರವಾಗಿ ಯಾವುದೇ 2 ಬಿಂದುಗಳ ನಡುವೆ ವಿಭವಾಂತರವನ್ನು ಅಳತೆ ಮಾಡಲು ಬಳಕೆ ಮಾಡಲಾಗ್ತದೆ. ವಿಭವಾಂತರ ಒಂದು ವಿದ್ಯುತ್ ಮಂಡಲದ ಸಮಾನಾಂತರವಾಗಿನ ಜೋಡಿಸಲಾಗ್ತದೆ.
ಓಮ್ನ ನಿಯಮ. ಓಮ್ ನಿಯಮದ ಸೂತ್ರ ವಿ ಈಜ್ ಇಕ್ವಲ್ ಟು ಐ ಆರ್. ಓಮ್ ನಿಯಮ ಏನು ಹೇಳ್ತದ್ರೆ, ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ಈ ಮುಖಾಂತರವು ಹೀಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಆಗಿ ನೇರ ಅನುಪಾತ ಇರ್ತದೆ. ಅಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರೊಫೋಷನಲ್ ಟು ಆ ಇರ್ತದೆ. ಅಂದರೆ ಸ್ಥಿರವಾದ ತಾಪಮಾನದಲ್ಲಿ ಮುಖಾಂತರ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತ ಇರ್ತದೆ. ವಿ ಡಿವೈಡ್ ಬೈ ಈಜ್ ಇಕ್ವಲ್ ಟು ಕಾನ್ಸ್ಟೆಂಟ್. ಇಲ್ಲಿ ಒಂದು ಸ್ಥಿರಾಂಕವನ್ನು ನಾವು ಆರ್ನಿಂದ ತೊಗೊಂಡಾಗ ಅವಾಗ ವಿ ಡಿವೈಡ್ ಬೈ ಈಜ್ ಇಕ್ವಲ್ ಟು ಆರ್ ಆಗ್ತದೆ. ನಂತರ ಐ ವಿ ಈಜ್ ಇಕ್ವಲ್ ಟು ಐ ಆರ್ ಆಗ್ತದೆ. ಇಲ್ಲಿ ಆರ್ನ ಲೋಹದ ತಂತಿಯ ಸ್ಥಿರಾಂಕ ರೋಧ ಅಂತ ಕರೆಯಲಾಗ್ತದೆ. ರೋಧ ಅಂದರೆ ಒಂದು ವಾಹಕ ತಂತಿಯ ಮೂಲಕ ಹರಿಯತಕ್ಕಂಥ ವಿದ್ಯುತ್ ಪ್ರವಾಹದ ಅಡೆತಡೆ. ಅದಕ್ಕೆ ರೋಧ ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವೇಶಿಸುವ ಆವೇಶಗಳ ಪ್ರವಾಹದವನ್ನು ವಿರೋಧಿಸ್ತದೆ. ರೋಧದ ಬಗ್ಗೆ ಮೊದಲ ಬಾರಿಗೆ ಹೇಳಿರ್ತಕ್ಕಂಥ ವಿಜ್ಞಾನಿ ಓಮ್ರವರು. ಅದಕ್ಕಾಗಿ ಅದರ ಅಂತಾರಾಷ್ಟ್ರೀಯ ಏಕಮಾನವನ್ನು ಓಮ್ನಿಂದ ಕರೆಯಲಾಗ್ತದೆ. ಓಮ್ನ ಸಂಕೇತವನ್ನು ಈ ರೀತಿ ಸೂಚಿಸಲಾಗ್ತದೆ. ಇನ್ನು ರೋಧ ಎಂದರೇನು? ರೋಧ ತೆದ ಕರೆಯಲಾಗ್ತದೆ. ಅದರಲ್ಲಿ ರೋಧದ ವ್ಯಾಖ್ಯಾನ ರೇ ಒಂದು ಓಮನ್ನು ವ್ಯಾಖ್ಯಾನಿಸಿ ಅಂತಾರೆ. ಯಾವುದೇ ವಾಹಕದ ಎರಡು ತುದಿಗಳ ನಡುವಿನ ಈ ಮುಖಾಂತರ ಒಂದು ವೋಲ್ಟಾಗಿತ್ತು ಮತ್ತು ಅದರ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹ ಒಂದು ಎಂಪಿಯರ್ ಪ್ರವೇಶಿಸಿದಾಗ ಆ ವಾಹಕದ ರೋಧ ಒಂದು ಓಮ್ ಆಗಿರ್ತದೆ. ಒಂದು ಓಮ್ ಈಜ್ ಇಕ್ವಲ್ ಟು ಒಂದು ವೋಲ್ಟ್ ಪರ್ ಒಂದು ಎಂಪಿಯರ್. ಐ ಈಜ್ ಇಕ್ವಲ್ ಟು ವಿ ಅಪಾನ್ ಆರ್ ಆಗ್ತದೆ. ಒಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮ ಅನುಪಾತದಲ್ಲಿರ್ತದೆ. ರೋಧಕವನ್ನು ದ್ವಿಗುಣಗೊಳಿಸದೆ ವಿದ್ಯುತ್ ಪ್ರವಾಹ ದರವನ್ನು ದ್ವಿಗುಣಗೊಳಿಸಿದಾಗ ವಿದ್ಯುತ್ ಪ್ರವಾಹ ದರ ಅರ್ಧದಷ್ಟಾಗ್ತದೆ. ಇನ್ನು ಪರಿವರ್ತಿತ ರೋಧ ಅಂದಾಗ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಸಾಧನ. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯೋಸ್ಟ್ಯಾಟ್ ಎಂಬ ಸಾಧನವನ್ನು ಬಳಕೆ ಮಾಡಲಾಗ್ತದೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಮೊದಲನೇ ಅಂಶ ಲೆಂತ್ ವಾಹಕದ ಉದ್ದ. ಎರಡನೇದು ವಾಹಕದ ಅಡ್ಡ ಕುಯಿತ ಅಥವಾ ವಾಹಕದ ವಿಸ್ತೀರ್ಣದ ಕರೆಯಲಾಗ್ತದೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಮೂರನೇದು ವಸ್ತುವಿನ ಪ್ರಾಕೃತಿಕ ಗುಣ. ಈ ಮೂರು ಅಂಶಗಳನ್ನು ವಾಹಕದ ರೋಧ ಅವಲಂಬಿಸಿರ್ತದೆ. ಯಾವುದೇ ಏಕರೂಪಿಯ ಲೋಹೀಯ ವಾಹಕ ರೋಧ ಅದರ ಉದ್ದಕ್ಕೆ ನೇರ ಅನುಪಾತ ಇರ್ತದೆ. ಆರ್ ಇಸ್ ಡೈರೆಕ್ಟ್ಲಿ ಪ್ರೊಫೋಷನಲ್ ಟು ಎಲ್. ಇನ್ನು ವಾಹಕದ ಅಡ್ಡ ಕೊಯ್ತ ವಿಲೋಮ ಅನುಪಾತ ಇರ್ತದೆ. ಆರ್ ಇಸ್ ಇನ್ವರ್ಸ್ಲಿ ಪ್ರೊಫೋಷನಲ್ ಟು ಒನ್ ಆಫ್ ಅನ್ ಇರ್ತದೆ. ಆರ್ ಇಸ್ ಡೈರೆಕ್ಟ್ಲಿ ಪ್ರೊಫೋಷನಲ್ ಟು ಎಲ್. ಆರ್ ಇಸ್ ಇನ್ವರ್ಸ್ಲಿ ಪ್ರೊಫೋಷನಲ್ ಟು ಎರಡು ನೋಡಿದಾಗ ಕಂಪೇರ್ ಮಾಡಿದಾಗ ಆರ್ ಇಸ್ ಪ್ರೊಫೋಷನಲ್ ಟು ಎಲ್ ಆಫ್ ಅನ್ ಆಗ್ತದೆ. ಇಲ್ಲಿ ಸ್ಥಿರಾಂಕ ರೋ ಅನ್ನು ತೊಗೊಂಡಾಗ ಆರ್ ಇಸ್ ಇಕ್ವಲ್ ಟು ರೋ ಇಂಟು ಎಲ್ ಆಫ್ ಅನ್ ಎ ಆಗ್ತದೆ. ಇಲ್ಲಿ ರೋ ಅಂದರೆ ರೋಧಶೀಲತೆ. ಇಲ್ಲಿ ರೋ ಎಂದರೆ ವಾಹಕದ ವಸ್ತುವಿನ ವಿದ್ಯುತ್ ರೋಧಶೀಲತೆ ಅಂತ ಕರೆಯಲಾಗ್ತದೆ. ಇನ್ನು ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಮೀಟರ್. ಲೋಹಗಳು ಮತ್ತು ಮಿಶ್ರ ಲೋಹಗಳು ಕಡಿಮೆ ರೋಧಶೀಲತೆ ಹೊಂದಿರ್ತದೆ. ಅದರ ರೋಧಶೀಲತೆ ವ್ಯಾಪ್ತಿ 10^-8 ಓಮ್ ಮೀಟರ್ನಿಂದ 10^-6 ಓಮ್ ಮೀಟರ್ ಇರ್ತದೆ. ಇನ್ನು ಅವಾಹಕಗಳ ರೋಧಶೀಲತೆ ಅಂದರೆ ರಬ್ಬರ್ ಗ್ಲಾಸ್ನಂಥ ವಸ್ತುಗಳ ರೋಧಶೀಲತೆ ವ್ಯಾಪ್ತಿ 10^-17 ಓಮ್ ಮೀಟರ್ನಿಂದ 10^-17 ಓಮ್ ಮೀಟರ್ ಇರ್ತದೆ. ಮಿಶ್ರ ಲೋಹದ ರೋಧಶೀಲತೆಯು ಅದರ ಘಟಕ ಲೋಹಕ್ಕಿಂತ ಸಾಮಾನ್ಯವಾಗಿ ಹೆಚ್ಚಿನದಾಗಿರ್ತದೆ. ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಈ ಕಾರಣದಿಂದ ಅವುಗಳನ್ನು ಉಷ್ಣೋತ್ಪಾದನಾ ಸಾಧನಗಳಂತ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ವಿದ್ಯುತ್ ಟೋಸ್ಟರ್ಗಳಂತೇಳಿ ಬಳಕೆ ಮಾಡಲಾಗ್ತದೆ. ಇನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಫಿಲಾಮೆಂಟ್ ಅಂದರೆ ಟಂಗ್ಸ್ಟನ್ ತಂತಿ. ಇನ್ನು ರೋಧಕದ ಸರಣಿ ಕ್ರಮದ ಜೋಡಣೆ ರಿಜಿಸ್ಟರ್ಸ್ ಇನ್ ಸಿರೀಸ್.
ಪರೀಕ್ಷೆಯಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮು. ಮೂರು ರೋಧಕಗಳನ್ನು ಅಂದರೆ R1, R2 ಮತ್ತು R3 ರೋಧಕವನ್ನು ಕ್ರಮವಾಗಿ ಹೊಂದಿದ್ದು ಅವುಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಸೇರಿಸುವ ಮೂಲಕ ಜೋಡಿಸಲಾಗ್ತದೆ. ಇಲ್ಲಿ ವಿದ್ಯುತ್ ಪ್ರವಾಹದ ಮೌಲ್ಯವು ಅಮ್ಮೀಟರ್ನಲ್ಲಿ ಒಂದೇ ಆಗಿರ್ತದೆ. ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಅಮ್ಮೀಟರ್ನ ಸ್ಥಾನ ಇಲ್ಲಿ ಅವಲಂಬಿಸಿರುವುದಿಲ್ಲ. ರೋಧಕಗಳ ಸರಣಿ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರ್ತದೆ ಅಥವಾ ಪ್ರತಿಯೊಂದು ರೋಧಕ ಮೂಲಕ ಸಮನಾಗಿ ವಿದ್ಯುತ್ ಇರ್ತದೆ. ಅಂದರೆ ಸರಣಿ ಕ್ರಮ ಜೋಡಿಸೋದ್ರಿಂದ ವಿದ್ಯುತ್ ಪ್ರವಾಹ ಸಮನಾಗಿರ್ತದೆ. ಸರಣಿ ರೋಧಕಗಳ ಸರಣಿ ಸಂಯೋಜನೆಯು ವಿಭವಾಂತರ ವೈಯಕ್ತಿಕ ರೋಧಕಗಳ ವಿಭವಾಂತರಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಅಂದರೆ V=V1+V2+V3 ಸಮವಾಗಿರ್ತದೆ. ಬಹಳಷ್ಟು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಸಂಯೋಜನೆಯ ರೋಧ RS ವೈಯಕ್ತಿಕ ರೋಧಕವಾದಂಥ R1 R2 R3ಗಳ ಮೊತ್ತಕ್ಕೆ ಸಮನಾಗಿರ್ತದೆ ಮತ್ತು ಯಾವುದೇ ಒಂದು ರೋಧಕದಿಂದ ಹೆಚ್ಚಾಗಿರ್ತದೆ. ಇಲ್ಲಿ ಓಮ್ನ ನಿಯಮವನ್ನು ಅನ್ವಯಿಸಿದಾಗ V=IR ಆಗ್ತದೆ. ಆವಾಗ IR=IR1+IR2+IR3 ಆಗ್ತದೆ. ಅಂದರೆ ಎಲ್ಲದರಲ್ಲಿ ಆರ್ ಕಾಮನ್ ತೊಗೊಂಡಾಗ RS=R1+R2+R3 ಆಗ್ತಕ್ಕಂಥದ್ದು. ಇದು ಸರಣಿ ರೋಧವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಸರಣಿ ಕ್ರಮದ ಜೋಡಣೆಯಿಂದ ಆಗ್ತಕ್ಕಂಥ ಅನಾನುಕೂಲತೆಗಳೇನೆಂದರೆ, ಸರಣಿ ಕ್ರಮದ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲದಲ್ಲಿ ಎಲ್ಲ ಭಾಗದಲ್ಲಿಯೂ ಸ್ಥಿರವಾಗಿರ್ತದೆ. ಹಾಗಾಗಿ ಬೇರೆ ಬೇರೆ ವಿದ್ಯುತ್ ಸಾಧನಗಳು ಅಂದರೆ ವಿದ್ಯುತ್ ಬಲ್ಬು, ವಾಟರ್ ಹೀಟರ್ ಸರಣಿ ಕ್ರಮದಲ್ಲಿ ಜೋಡಿಸುವುದು ಅಪ್ರಾಯೋಗಿಕ. ಕಾರಣ ಬೇರೆ ಬೇರೆ ಮೌಲ್ಯದ ವಿದ್ಯುತ್ ಪ್ರವಾಹದ ಅಗತ್ಯತೆಯನ್ನು ಇದು ಪೂರೈಸುವುದಿಲ್ಲ. ಸರಣಿ ಜೋಡಣೆಯಲ್ಲಿ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗ್ತಕ್ಕಂಥದ್ದು. ಇನ್ನು ಸಮಾಂತರವಾಗಿ ಜೋಡಿಸಿರುವ ರೋಧಕಗಳು, ಮೂರು ರೋಧಕಗಳು R1, R2 ಮತ್ತು R3ಗಳನ್ನು X ಮತ್ತು Y ನಡುವೆ ಈ ರೋಧಕವು ಸಮಾಂತರವಾಗಿ ಸಂಪರ್ಕಿಸಲಾಗುತ್ತದೆ. ಇತಿ ಸಮಾಂತರವಾಗಿ ಜೋಡಿಸಿರುವ ರೋಧಕದ ಚಿತ್ರ ಬರ್ತಕ್ಕಂಥದ್ದು. ಇಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ ಆಯು ಸಂಯೋಜನೆಯು ಪ್ರತಿ ವಿಭಾಗದ ಮೂಲಕ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರವಹಿಸ್ತಕ್ಕಂಥ ವಿದ್ಯುತ್ ಪ್ರವಾಹದ ಮೊತ್ತಕ್ಕೆ ಸಮವಾಗಿರ್ತದೆ. I=I1+I2+I3 ಆಗ್ತದೆ. ಇಲ್ಲಿ ಓಮ್ನ ನಿಯಮವನ್ನು ಅನ್ವಯ ಮಾಡಿದಾಗ V=IR ಅವರ ನಂತರ I=V ಆಗ್ತದೆ, V/RC ಆಗ್ತದೆ. ನಂತರ I=V/R1, I=V/R2, I=V/R3 ಆಗ್ತದೆ. ಎಲ್ಲವುಗಳನ್ನು I=I1+I2+I3 ತುಂಬಿದಾಗ V/RV=V1/R1, V/R2, V/R3 ಆಗ್ತದೆ. ಎಲ್ಲ ವಿ ಕಾಮನ್ ತೊಗೊಂಡಾಗ 1/RP=1/R1+1/R2+1/R3 ಇದು ಸಮಾಂತರ ರೋಧವನ್ನು ಕಂಡಿರ್ತಕ್ಕಂಥ ಸೂತ್ರ, ಪ್ಯಾರಲಲ್ ರೆಸಿಸ್ಟೆನ್ಸನ್ನು ಕಂಡಿರ್ತಕ್ಕಂಥ ಸೂತ್ರ. ಸಮಾಂತರವಾಗಿ ಜೋಡಿಸಲಾದ ರೋಧಕಗಳ ಸಮೂಹದ ಸಮಾನ ರೋಧ ಪ್ರತಿಕ್ರಮವು ಪ್ರತಿಯೊಂದು ರೋಧದ ಪ್ರತಿಕ್ರಮಗಳ ಮೊತ್ತಕ್ಕೆ ಸಮನಾಗಿರೋದು ಕಂಡುಬರ್ತದೆ. ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮ. ವಿದ್ಯುತ್ ಪ್ರವಾಹದ ನಿರ್ವಹಣೆಯಲ್ಲಿ ಮೂಲ ಶಕ್ತಿಯ ಒಂದು ಭಾಗವನ್ನು ಉಪಯುಕ್ತ ಕೆಲಸಕ್ಕೆ ಬಳಸಿಕೆ ಆಗ್ತದೆ. ಈ ಸಂದರ್ಭಗಳಲ್ಲಿ ಶಕ್ತಿಯು ತಾಪವನ್ನು ಹೆಚ್ಚಿಸಿ ಉಷ್ಣವನ್ನು ವಹಿಸ್ತದೆ. ಕೆಲವು ವಿದ್ಯುತ್ ಉಪಕರಣಗಳಾದಂತಹ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್ನಂತಹ ಕೆಲವು ವಿದ್ಯುತ್ ಸಾಧನಗಳು ನಿರ್ವಹಣೆಯಲ್ಲಿ ಮೂಲ ಶಕ್ತಿಯ ಒಂದು ಭಾಗವನ್ನು ಉಷ್ಣ ಶಕ್ತಿಯಾಗಿ ರೂಪಾಂತರಗೊಂಡು ವ್ಯಯವಾಗಿರ್ತವೆ. ಇನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಏನಾಯ್ತಂದರೆ H=I²RT ಆಗಿರ್ತದೆ. ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರ್ತದೆ. ರೋಧಕ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೂ ಸಹ ನೇರ ಅನುಪಾತದಲ್ಲಿ ಇರತಕ್ಕಂಥದ್ದು.
ಜೀವನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕಾರ್ಯನಿರ್ವಹಿಸತಕ್ಕಂಥ ಸಾಧನಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್ ಮತ್ತು ವಿದ್ಯುತ್ ಕೆಟಲ್ ಜೌಲ್ನ ತಾಪಮಾಪಕದ ಆದರ್ಶದ ಸಾಧನಗಳು. ವಿದ್ಯುತ್ ಬಲ್ಬ್ ಎಲೆಕ್ಟ್ರಿಕಲ್ ಬಲ್ಬ್ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಕಾರ್ಯ ಇದು ನಿರ್ವಹಿಸ್ತಕ್ಕಂಥದ್ದು. ವಿದ್ಯುತ್ ಬಲ್ಬ್ನಲ್ಲಿರುವ ಟಂಗ್ಸ್ಟನ್ ತಂತು ಇದರ ಕರಗು ಬಿಂದು ಅತಿ ಹೆಚ್ಚಾಗಿರ್ತದೆ, 3380 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದಿಂದ ಉಷ್ಣ ಶಕ್ತಿಯ ಜೊತೆಯಲ್ಲಿ ಬೆಳಕಿನ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಬಹುತೇಕ ಉಷ್ಣವು ಇಲ್ಲಿ ವ್ಯಯ ಆಗ್ತದೆ. ಬಲ್ಬ್ನಲ್ಲಿರುವ ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಅಥವಾ ಅರ್ಗಾನ್ನಂಥ ಕಡಿಮೆ ಕ್ರಿಯಾಶೀಲ ಅನಿಲವನ್ನು ತುಂಬಿರುತ್ತಾರೆ. ವಿದ್ಯುತ್ ಫ್ಯೂಸ್ ಜೀವನ ಉಷ್ಣೋತ್ಪನ್ನ ಪರಿಣಾಮದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಾಧನ ಫ್ಯೂಸ್. ಫ್ಯೂಸ್ ತಂತಿಯು ಸುಪ್ತ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರಲೋಹದ ತಂತಿಯನ್ನು ಹೊಂದಿರ್ತದೆ. ತಾಮ್ರ, ಕಬ್ಬಿಣ, ಸೀಸ ಇತರೆ ಫ್ಯೂಸನ್ ಉಪಯೋಗಗಳು. ವಿದ್ಯುತ್ ಮಂಡಲದಲ್ಲಿ ಅಪೇಕ್ಷಿತ ವಿದ್ಯುತ್ ಪ್ರವಾಹಕ್ಕಿಂತ ಅಧಿಕ ವಿದ್ಯುತ್ ಪ್ರವಹಿಸಿದಾಗ ವಿದ್ಯುತ್ ಫ್ಯೂಸ್ ತಂತಿ ತಾಪ ಹೆಚ್ಚಾಗಿರುವುದರಿಂದ ಫ್ಯೂಸ್ ತಂತಿ ಬೇಗನೆ ಕರಗಿ ವಿದ್ಯುತ್ ಮಂಡಲವನ್ನು ಅಪಾಯದಿಂದ ರಕ್ಷಿಸ್ತದೆ. ಗ್ರಹ ಬಳಕೆಗೆ ಬಳಸುವ ಫ್ಯೂಸ್ ತಂತಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ಥರ 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್ ಈ ರೀತಿ ಬೇರೆ ಬೇರೆ ಆಗಿರ್ತದೆ. ಒಂದು ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಹೊಂದಿರತಕ್ಕಂಥ 220 ವೋಲ್ಟ್ ಭಾವಾಂತರದಲ್ಲಿ ಬಳಸಲಾದ ಶಕ್ತಿ 4.5 ಆಂಪಿಯರ್ ಆಗ್ತದೆ. ಅದನ್ನು 1000 ವ್ಯಾಟ್ ಡಿವೈಡ್ ಬೈ 220 ವೋಲ್ಟ್ ಮಾಡಿದಾಗ 4.5 ಆಂಪಿಯರ್ ಆಗ್ತದೆ. ಅದರಿಂದ ಅರ್ಥ ಪ್ರವಾಹ ವಿದ್ಯುತ್ ಮಂಡಲ ಪ್ರವೇಶಿಸ್ತದೆ. ಈ ಸಂದರ್ಭದಲ್ಲಿ 5 ಆಂಪಿಯರ್ ವಿದ್ಯುತ್ ಫ್ಯೂಸ್ ಬಳಸಬೇಕಾಗ್ತದೆ. ವಿದ್ಯುತ್ ಸಾಮರ್ಥ್ಯ ಎಲೆಕ್ಟ್ರಿಕ್ ಪವರ್ ವಿದ್ಯುತ್ ಕೆಲಸ ಮಾಡುವ ದರವನ್ನು ಸಾಮರ್ಥ್ಯ ಅಂತ ಕರೀತಾರೆ. ಅದಕ್ಕೆ ಅಂದರೆ ಕೆಲಸ ಮಾಡುವ ದರವೇ ಸಾಮರ್ಥ್ಯ. ಶಕ್ತಿ ಬಳಕೆಯ ದರವನ್ನು ಸಹ ಸಾಮರ್ಥ್ಯ ಅಂತ ಕರೆಯಲಾಗ್ತದೆ. ವಿದ್ಯುತ್ ಸಾಮರ್ಥ್ಯ ಅಂದಾಗ ಅದನ್ನು ಕಂಡಿಡ್ತಕ್ಕಂಥ ಸೂತ್ರಗಳು P = Vi, P = I²R, P = V²/R ಆಗ್ತದೆ. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ವ್ಯಾಟ್. ಇನ್ನು ವ್ಯಾಟ್ ಅಂದರೆ ಏನು? ಒಂದು ವಿದ್ಯುನ್ಮಾನ ಸಾಧನವು 1 ವೋಲ್ಟ್ ಭಾವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ವಿದ್ಯುತ್ ಪ್ರವಾಹ ಪ್ರವೇಶಿಸ್ತದೆ. ಅದು 1 ಆಂಪಿಯರ್ ಪ್ರವೇಶಿಸಿದರೆ ವಿದ್ಯುನ್ಮಾನ ಸಾಧನ ಬಳಕೆ ಆಗಿರ್ತಕ್ಕಂಥ ವಿದ್ಯುತ್ ಸಾಮರ್ಥ್ಯ 1 ಆಂಪಿಯರ್ ಆದಾಗ ವಿದ್ಯುತ್ ಸಾಮರ್ಥ್ಯ 1 ವ್ಯಾಟ್ ಆಗಿರ್ತದೆ. ಅಂದರೆ 1 ವ್ಯಾಟ್ = 1 ವೋಲ್ಟ್/1 ವೋಲ್ಟ್/1 ಆಂಪಿಯರ್ ಆಗ್ತದೆ. ಇನ್ನು ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಯಾವುದು ಅಂದಾಗ ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ವ್ಯಾಟ್. ಇದು ಚಿಕ್ಕ ಏಕಮಾನ, ಆದ್ದರಿಂದ ನಾವು ಇದನ್ನು ಕಿಲೋ ವ್ಯಾಟ್ ಎಂದು ದೊಡ್ಡ ಏಕಮಾನದಿಂದ ಬಳಸಲಾಗ್ತದೆ. 1 ವ್ಯಾಟ್ ಅಂದರೆ ವಿದ್ಯುತ್ ಸಾಮರ್ಥ್ಯ 1 ಗಂಟೆಯ ಕಾಲ ಉಪಯೋಗಿಸುವುದು ಎಂದರ್ಥ. ವಿದ್ಯುತ್ ಶಕ್ತಿ ವ್ಯವಹಾರಿಕ ಏಕಮಾನ ಕಿಲೋ ವ್ಯಾಟ್ ಅವರ್. 1 ಕಿಲೋ ವ್ಯಾಟ್ ಅವರ್ ಅಂದರೆ 1 ಯುನಿಟ್ ಆಗ್ತದೆ. 1 ಯುನಿಟ್ ಅಂದರೆ 1 ಕಿಲೋ ವ್ಯಾಟ್ ಅವರ್ ಅಂದರೆ ಎಷ್ಟು ಜೂಲ್ ಆಗ್ತದೆ ಅಂದರೆ 1 ಕಿಲೋ ವ್ಯಾಟ್ಗೆ 1000 ವ್ಯಾಟು ಇಂಟು 1 ತಾಸಿಗೆ 3600 ಸೆಕೆಂಡ್ ಆಗ್ತದೆ. 1000 × 3600 ಮಾಡಿದಾಗ 3 × 6 × 10⁶ ವ್ಯಾಟ್/ಸೆಕೆಂಡ್ ಆಗ್ತದೆ. ಅಂದರೆ 1 ಕಿಲೋ ವ್ಯಾಟ್ ಅವರ್ ಅಂದಾಗ 3.6 × 10⁶ ಜೂಲ್ಸಷ್ಟು ಶಕ್ತಿ ಬಳಕೆ ಆಗ್ತಕ್ಕಂಥದ್ದು. ಇಷ್ಟು ವಿದ್ಯುತ್ ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತಿರ್ತಕ್ಕಂಥ ಸಂಪೂರ್ಣವಾದ ನೋಟ್ಸು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಅಂಡ್ ಆಲ್.